ಓಣಂ ಸದ್ಯೆಯಲ್ಲಿ ಒಂದು ಸೈಡ್ ಡಿಶ್ ಆಗಿದೆ ಪಚ್ಚಡಿ. ಆದರೆ ಅದನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಗೀಗ ಒಂದು ತೆಂಗಿನಕಾಯಿ ಬೇಕು. ಓ, ಅಲ್ಲಿ ಒಂದು ಹಸಿ ತೆಂಗಿನಕಾಯಿ ಉಂಟು. ಗಾಯ್ಸ್, ಹಸಿ ತೆಂಗಿನಕಾಯಿ ಸಿಕ್ಕಿತ್ತು. ಇನ್ನೂ ಪಚ್ಚಡಿ ಮಾಡುವ, ಬನ್ನಿ. ತೊರೆದಿಟ್ಟಂತ ತೆಂಗಿನಕಾಯಿನ ಹಾಕ್ತೇನೆ. ಅರ್ಧ ಸ್ಪೂನಿನಷ್ಟು ಸಾಸಿವೆ, ಮತ್ತೆರಡು ಹಸಿಮೆಣಸು, ರುಚಿಗೆ ತಕ್ಕಂತೆ ಉಪ್ಪು. ಪಚ್ಚಡಿಗೆ ಮೇನ್ ಆಗಿ ಬೇಕಾದದ್ದು ಕುಕುಂಬರ್. ಚಿಕ್ಕದಾಗಿ ಕೊಚ್ಚಿ ಹೊಡಬೇಕು ಕುಕುಂಬರ್. ಕುಕುಂಬರ್ ಹಾಕಿ ಹೊಡ್ತೇನೆ. ನಾನು ಒಂದು ಕಪ್ ಮೊಸರು ಹಾಕಿ ಬಿಟ್ಟಿದ್ದೇನೆ. ಈಗಿನ ಕಾಯಿ ಹಾಕಿ ಬಿಡ್ತೇನೆ. ನಾನೊಂದು ಕಾಲು ಟೀಸ್ಪೂನ್ ಉಪ್ಪು ಹಾಕಿದ್ದೇನೆ. ಇನ್ನೊಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ಬಿಡು. ನಮ್ಮ ಪಚ್ಚಡಿ ರೆಡಿ ಆಯಿತು. ನಮ್ಮ ಓಣಂ ಸದ್ಯೆಯಲ್ಲಿ ಒಂದು ಮೇನ್ ಸೈಡ್ ಡಿಶ್ ಆಗಿದೆ. ಒಳ್ಳೆ ಟೇಸ್ಟು ಸರ್. ಹಾಗಾದರೆ ಇವತ್ತಿನ ಓಣಂ ಡಿಶ್ ಹೇಗಾಗಿದೆ? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತಿಬಿಡಿ. ಹಾಗಾದರೆ ಬಾಯ್.